ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ಈ ವ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ, ಕಾವೇರಮ್ಮ ತಲಕಾವೇರಿಯಿಂದ ಹುಟ್ಟಿ ತಮಿಳುನಾಡುವರೆಗೂ ಸಹಿತ ಹೋಗ್ತಾಳೆ. ಆದರೆ ಹೋಗೋ ದಾರಿನಲ್ಲೆಲ್ಲ ಚಿಗುರು ಮುಡಿಸ್ತಾಳೆ, ಮನಸ್ಸಲ್ಲಿ ಖುಷಿನ ಕೊಡ್ತಾಳೆ. ಚಿಗುರು ಅಂದರೆ ವ್ಯವಸಾಯದ ಗುರುತು. ನಮಗೆ ವ್ಯವಸಾಯಕ್ಕೆ ಏನು ಬೇಕೋ ಆ ನೀರನ್ನು ಕೊಡ್ತಾಳೆ. ಎರಡನೇದು ಖುಷಿ ಕೊಡೋದು. ಖುಷಿ ಏನಕ್ಕೆ ಅಂತಂದರೆ, ನಾವು ಏನೇ ಕಷ್ಟದಲ್ಲಿದ್ದರೂ ನಮಗೆ ಒಂದು ಎಂಟರ್ಟೈನ್ಮೆಂಟ್ ಅನ್ನೋದು ಸಿಗುತ್ತೆ ನೋಡಿ, ಅದು ಸಹಿತ ನೀರಿಂದ ಸಿಗುತ್ತೆ. ಅದೇ ರೀತಿ ಒಂದು ಪುಣ್ಯಕ್ಷೇತ್ರಗಳು ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಕಾವೇರಮ್ಮನ ತಪ್ಪಲಲ್ಲಿ ಬೆಳೆದಿದೆ. ಅಷ್ಟು ಪುಣ್ಯಕ್ಷೇತ್ರಗಳಲ್ಲಿ ಇವತ್ತು ನಾನು ಒಂದು ಕ್ಷೇತ್ರಕ್ಕೆ ಬಂದಿದ್ದೀನಿ. ಯಾವುದು ಅಂತಂದರೆ, ನಮ್ಮ ಕೆ ಆರ್ ನಗರದಲ್ಲಿರೋ ಚುಂಚನಕಟ್ಟೆ. ಸೊ ಇವತ್ತು ನಾನು ಚುಂಚನಕಟ್ಟೆಗೆ ಬಂದಿದ್ದೀನಿ. ನಿಮಗೆ ಚುಂಚನಕಟ್ಟೆ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ನಾನು ಇವಾಗ ಕೊಡ್ತೇನೆ. ಇದು ಚುಂಚನಕಟ್ಟೆಯ ಎಂಟ್ರೆನ್ಸ್. ಇವತ್ತು ನಮ್ಮ ಚುಂಚನಕಟ್ಟೆಯ ಒಂದು ಪಯಣ ಯಾರ ಜೊತೆ ಸಾಗ್ತಾ ಇದೆ ಅಂತಂದರೆ, ನಮ್ಮ ಹರೀಶ್ ಬೈ ಜೊತೆಗೆ. ಬೈ, ನಮಸ್ಕಾರ. ಸೊ ಇವತ್ತು ನಮ್ಮ ಮಾದೇಶನ ಅವರು ಟ್ರಿಪ್ ಹೊಡಿತಾ ಇದ್ದಾರೆ ಆರಾಮಾಗಿ. ಈಗ ಹೋಗದಾ? ಒಳಗಡೆ ಸರಿ ಬನ್ನಿ, ಹೋಗೋಣ ಇವಾಗ. ಚುಂಚನಕಟ್ಟೆ ಮೈಸೂರು ಜಿಲ್ಲೆಗೆ ಸೇರಿರೋದ್ರಿಂದ ಮೈಸೂರಿಂದ ಹೆಚ್ಚು ಕಡಿಮೆ 57-58 ಕಿಲೋಮೀಟರ್ ದಾಟಿ ಮುಂದೆ ಬಂದರೆ ಚುಂಚನಕಟ್ಟೆ ಅನ್ನೋ ಒಂದು ಊರು ಸಿಗುತ್ತೆ. ಆ ಊರಲ್ಲೇ ಈ ಒಂದು ಚುಂಚನಕಟ್ಟೆ ಜಲಪಾತ ಸಹಿತ ಇದೆ. ಎರಡನ್ನೂ ಸಹಿತ ನಾವೀಗ ನೋಡೋಣ. ನೋಡಿ, ಇದು ಚುಂಚನಕಟ್ಟೆ ದೇವಸ್ಥಾನ, ಕೋದಂಡರಾಮ ಸ್ವಾಮಿ ದೇವಸ್ಥಾನ ಇದು. ಇಲ್ಲಿ ಕಾವೇರಿ ನದಿ ನಿಮಗೆ 60 ಅಡಿ ಎತ್ತರದಿಂದ ಮೇಲಿಂದ ಧುಮುಕೋದ್ರಿಂದ ಒಂದು ಜಲಪಾತ ಕೂಡ ಸೃಷ್ಟಿಯಾಗಿದೆ. ಅದನ್ನು ಚುಂಚನಕಟ್ಟೆ ಫಾಲ್ಸ್ ಅಂತ ಸಹಿತ ಹೇಳ್ತಾರೆ. ನಿಮಗೆ ಈ ಫಾಲ್ಸ್ ಏನಿದೆಯೋ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಫಾಲ್ಸ್ ಏನಿದೆಯೋ ಅದರ ಮೇಲ್ಗಡೆ ಇರೋದನ್ನೇ ಕೋದಂಡರಾಮ ದೇವಸ್ಥಾನ. ಅಂದರೆ ಯಾಕೆ ಕೋದಂಡರಾಮ ಅಂತ ಹೆಸರಿಟ್ರು ಅಂತಂದರೆ, ಇಲ್ಲಿಗೆ ಶ್ರೀರಾಮ ಮತ್ತು ಸೀತಾ ಮತ್ತು ಲಕ್ಷ್ಮಣ ಮೂರೂ ಜನ ಸಹಿತ ಇಲ್ಲಿಗೆ ಒಬ್ಬರು ಮುನಿಗಳಿರ್ತಾರೆ. ತೃಣಬಿಂದು ಅನ್ನೋರು ಒಬ್ಬರು ಇಲ್ಲಿ ಒಂದು ಆಶ್ರಮನ ನಡೆಸ್ತಾ ಇರ್ತಾರೆ. ಅವರು ಶ್ರೀಮನ್ ನಾರಾಯಣನ ಮಹಾಭಕ್ತ. ಸೊ ಅವರನ್ನು ನೋಡೋಕ್ಕೋಸ್ಕರ ಅಂತಲೇ ಶ್ರೀರಾಮ ಸೀತೆ ಮತ್ತು ಲಕ್ಷ್ಮಣ ಮೂರು ಜನ ಸಹಿತ ಇಲ್ಲಿಗೆ ಒಂದು ವಿಸಿಟ್ ಮಾಡ್ತಾರೆ ಅನ್ನೋದು ಪುರಾಣ ಕಥೆಗಳು ನಮಗೆ ತಿಳಿಸ್ಕೊಡುತ್ತೆ. ಶ್ರೀರಾಮ ಬಂದು ಹೋಗಿದ್ದಕ್ಕೋಸ್ಕರನೇ ಇಲ್ಲಿ ನಿಮಗೆ ಕೋದಂಡರಾಮ ಸ್ವಾಮಿ ದೇವಸ್ಥಾನವನ್ನು ಮಾಡಲಾಗಿದೆ ಅಂತ ಕೂಡ ಗೊತ್ತಾಗುತ್ತೆ. ಇನ್ನು ಈ ಜಾಗಕ್ಕೆ ಚುಂಚನಕಟ್ಟೆ ಅಂತ ಹೆಸರು ಯಾಕೆ ಬಂತು ಅಂತ ಕೇಳೋದಾದರೆ, ಚುಂಚ ಮತ್ತು ಚುಂಚಿ ಅನ್ನೋ ಇಬ್ಬರು ರಾಕ್ಷಸ ದಂಪತಿಗಳು ಇಲ್ಲಿ ವಾಸ ಮಾಡ್ತಾ ಇದ್ರಂತೆ. ಅವರು ಹೋಗೋ ಬರೋ ಜನಗಳಿಗೆಲ್ಲ ತುಂಬ ತೊಂದರೆ ಕೊಡ್ತಾ ಇದ್ರಂತೆ. ಅವ್ರುಗಳನ್ನ ಈ ತೃಣಬಿಂದು ಅನ್ನೋ ಋಷಿ ಮುನಿಗಳು ಒಳ್ಳೆಯವರನ್ನಾಗಿ ಪರಿವರ್ತನೆ ಮಾಡ್ತಾರಂತೆ. ಅಂದರೆ ಅವರ ಒಂದು ಪವಾಡ್ಗಳಿಂದ, ಅವರ ಒಂದು ತಪೋ ಪವಾಡ್ಗಳಿಂದ ಅವ್ರನ್ನ ಒಳ್ಳೆಯವರಾಗಿ ಕನ್ವರ್ಟ್ ಮಾಡೋದಕ್ಕೋಸ್ಕರನೇ ಈ ಒಂದು ಸ್ಥಳಕ್ಕೆ ಚುಂಚನಕಟ್ಟೆ ಅನ್ನೋ ಹೆಸರು ಕೂಡ ಬಂದಿದೆಯಂತೆ. ಇನ್ನು ಈ ಚುಂಚನಕಟ್ಟೆ ದೇವಸ್ಥಾನದಲ್ಲಿ ಒಂದು ವಿಶೇಷವಾದಂಥ ಒಂದು ಮಹತ್ವ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ನೀವು ಸಾಮಾನ್ಯವಾಗಿ ರಾಮ ಮತ್ತು ಸೀತೆಯರ ಜೋಡಿ ಫೋಟೋಗಳನ್ನು ಅಥವಾ ಜೋಡಿ ವಿಗ್ರಹಗಳನ್ನ ನೋಡಿದ್ರೆ ಸೀತೆ ಯಾವಾಗಲೂ ರಾಮನ ಎಡಭಾಗಕ್ಕಿರ್ತಾರೆ. ಆದರೆ ಇಲ್ಲಿ ಈ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಸೀತೆ ರಾಮನ ಬಲಭಾಗದಲ್ಲಿದ್ದಾರೆ. ಯಾಕೆ ಅಂತ ಕೇಳಿದ್ರೆ, ತೃಣಬಿಂದು ಅವ್ರನ್ನ ನೋಡೋಕ್ಕೆ ಬರ್ತಾರಲ್ಲ ರಾಮ, ಆವಾಗ
ತೃಣಬಿಂದು ಅವರು ಒಂದು ರಿಕ್ವೆಸ್ಟ್ ಮಾಡ್ತಂತಾರೆ, ಇಲ್ಲ ಸೀತಾಮಾತೆ ನಿಮ್ಮ ಬಲಗಡೆಯಲ್ಲಿ ಇರೋ ಥರ ನನಗೆ ದರ್ಶನ ಕೊಡಿ ಅಂತ. ಆಯಿತು ಅಂತೇಳಿ ಶ್ರೀರಾಮ ಅದಕ್ಕೆ ಒಪ್ಕೊಂಡು ಸೀತೆಯನ್ನು ಬಲಭಾಗದಲ್ಲೂ ಲಕ್ಷ್ಮಣನನ್ನು ಎಡಭಾಗದಲ್ಲೂ ಇಟ್ಕೊಂಡು ಅವ್ರಿಗೆ ದರ್ಶನ ಕೊಡ್ತಾರಂತೆ. ಆದರೆ ಇಲ್ಲಿ ಎಲ್ಲೂ ಸಹಿತ ಆಂಜನೇಯ ಕಾಣಿಸೋದಿಲ್ಲ ಗರ್ಭಗುಡಿ ಒಳಗಡೆ. ಯಥೇಚ್ಛವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಆಂಜನೇಯ ಕಾಣಿಸ್ತಾರೆ, ಇಲ್ಲೇ ಕಾಣಿಸಿಲ್ಲ ಅಂತಂದರೆ ಶ್ರೀರಾಮ ಮತ್ತು ಲಕ್ಷ್ಮಣ ಮತ್ತು ಸೀತಾರು ಬಂದಾಗ ಇನ್ನು ವನವಾಸದ ಆದಿ ಇತ್ತಂತೆ, ಹಾಗಾಗಿ ಆಂಜನೇಯನ ಒಂದು ಭೇಟಿ ಆಗಿರಲಿಲ್ಲ, ಹಾಗಾಗಿ ಇಲ್ಲಿ ಆಂಜನೇಯನ ವಿಗ್ರಹ ಇಲ್ಲ ಅಂತ ಕೂಡ ಹೇಳ್ತಾರೆ. ಮೇ ಜೂನ್ ಬಂದರೆ ಅದೇ 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 ಈಗ ನೋಡಿ ಈಗ ಏನು ಕಾಣಿಸ್ತಾ ಇದೆ ನಿಮಗೆ ಈ ಕಲ್ಲುಗಳು, ಇವು ಮೇ ಜೂನ್ ಒಳ್ಳೆ ಸೀಸನ್ ಟೈಮಲ್ಲಿ ಬಂದ್ಬಿಡ್ತು ಅಂತಂದರೆ ನಿಮಗೆ ಈ ಕಲ್ಲುಗಳೇ ಕಾಣಲ್ಲ, ಅಷ್ಟೊಂದು ನೀರು ಹರಿತಾ ಇರುತ್ತೆ. 60 ಅಡಿ ಎತ್ತರದಿಂದ ಕಾವೇರಿ ನೀರು ಧುಮುಕುತ್ತೆ ಮೇಲಿಂದ, ಆ ಧುಮುಕೋದ್ರಿಂದನೇ ನಿಮಗೆ ಇದೊಂದು ಫಾಲ್ಸ್ ಥರನೇ ಕ್ರಿಯೇಟ್ ಆಗುತ್ತೆ, ಅದು ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಬಟ್ ಈಗ ನಾವು ಬಂದಿರೋ ಟೈಮು ಈ ಥರ ಸೀಸನ್ ಇರೋದ್ರಿಂದ ಇಲ್ಲಿ ನೀರು ಸ್ವಲ್ಪ ಕಡಿಮೆ ಇದೆ ನೋಡಿ. ಇದು ಮೇಲ್ಗಡೆ ವಾಚ್ ಟವರು, ಅಲ್ಲಿಂದ ನಿಂತು ನೋಡೋ ಥರ ಇರುತ್ತೆ. ಇನ್ನೂ ಒಂದು ದೊಡ್ಡ ವಿಶೇಷತೆ ಇದೆ ಏನು ಅಂತಂದರೆ, ನಿಮ್ಗೆ ಈ ಫಾಲ್ಸ್ ಏನು ನೋಡ್ತಿರೋ ಚುಂಚನಕಟ್ಟೆ ಫಾಲ್ಸು, ಈ ಫಾಲ್ಸಿನ ಅಲ್ಲಿ ಏನು ಹರಿತಾ ಇದೆಯೋ ನದಿ, ಅಲ್ಲಿ ಹರಿಯೋ ಜಾಗದಲ್ಲಿ ನಿಮಗೆ ಹಳದಿ ಬಣ್ಣದಲ್ಲಿ ಕಾಣುತ್ತಂತೆ, ಅದನ್ನು ಸೀತಾಮಡು ಅಂತ ಹೇಳಿ ಕರೀತಾರೆ. ಯಾಕಪ್ಪ ಸೀತಾಮಡು ಅಂತ ಕರೀತಾರೆ ಅಂತಂದರೆ, ಕಾವೇರಿ ಗುಪ್ತಗಾಮಿನಿಯಾಗಿ ಹರಿತಾ ಇರ್ತಾಳೆ, ಅವಾಗ ಸೀತಾಮಾತೆ ಇಲ್ಲಿ ಸ್ನಾನ ಮಾಡಬೇಕು ಅಂತ ಕೇಳ್ಕೊಂಡಾಗ, ಅವಾಗ ರಾಮ ಲಕ್ಷ್ಮಣನಿಗೆ ಹೇಳಿದಾಗ, ಲಕ್ಷ್ಮಣ ತನ್ನ ಬಿಲ್ಲು ಬಾಣವನ್ನು ಉಪಯೋಗಿಸಿ ದರೆಗೆ ಹೊಡೆದಾಗ ಆವಾಗ ಇಲ್ಲಿ ಎಣ್ಣೆ ಅರಿಶಿನ ಎಲ್ಲ ಸೇರಿ ಸೀತಾಮಾತೆಗೆ ಅಂಥೇಳಿ ನೀರು ಅಲ್ಲಿ ಉದ್ಭವ ಆಗ್ತಂತೆ, ಹಂಗಾಗಿ ಅದಕ್ಕೆ ಸೀತಾಮಡು ಅಂತ ಕರೀತಾರೆ. ಮತ್ತೊಂದು ಅದ್ಭುತವಾದ ಸಂಗತಿ ಏನು ಅಂತಂದರೆ, ಇಲ್ಲಿ ಎಷ್ಟೇ ಜಲಪಾತ ಹರಿದ್ರೂ ಸಹಿತ ಹೊರಗಡೆ ಇಷ್ಟೊಂದು ಶಬ್ದ ಕೇಳುತ್ತೆ, ಆದರೆ ನೀವು ಒಂದು ಸಲ ಈ ರಾಜಗೋಪುರನ ದಾಟಿ ಒಳಗಡೆ ಹೋದಾಗ ಗರ್ಭಗುಡಿಯಲ್ಲಿ ಸ್ವಲ್ಪ ಕೂಡ ನೀರಿನ ಮುರ್ತ ಕೇಳಲ್ಲ. ಅದು ಯಾಕೆ ಅಂತಂದರೆ, ಸೀತಾಮಾತೆ ಇಲ್ಲಿಗೆ ಅಂದರೆ ತೃಣಬಿಂದುವನ್ನು ನೋಡಕ್ಕೆ ಬಂದಾಗ ತುಂಬ ಜಾಸ್ತಿ ಮಾತಾಡ್ತಾ ಇದ್ರಂತೆ, ಆವಾಗ ರಾಮ ಕೋಪದಿಂದ ಬೈದ್ರಂತೆ ಸೀತೆಗೆ, ಹೆಣ್ಣುಮಕ್ಕಳು ಇಷ್ಟು ಜಾಸ್ತಿ ಮಾತಾಡಬಾರ್ದು ಅಂತ. ಆವಾಗ ಸೀತಾಮಾತೆ ಸೈಲೆಂಟ್ ಆಗ್ತಾರೆ, ಆದರೆ ಆ ವಿಷಯನ ಹೆಣ್ಮಕ್ಕಳು ಸೈಲೆಂಟ್ ಆಗಿರಬೇಕು ಜಾಸ್ತಿ ಮಾತಾಡಬಾರ್ದು ಅಂತ ಹೇಳಿದ್ದನ್ನು ಕಾವೇರಮ್ಮ ಕೇಳಿಸ್ಕೊಂಡು, ಕಾವೇರಮ್ಮ ಕೂಡ ತನ್ನ ಮೊರೆತದ ಶಬ್ದವನ್ನು ಇಲ್ಲಿ ಒಳಗಡೆವರೆಗೂ ಬಿಡ್ತಾ ಇರಲಿಲ್ವಂತೆ. ಇದು ಗರ್ಭದ ಗುಡಿ ಒಳಗಡೆ ನೀರಿನ ಮೊರೆತ ಕೇಳದೇ ಇರೋದಕ್ಕೆ ಪುರಾಣದಲ್ಲಿ ಈ ರೀತಿ ಹೇಳುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಇದಿಷ್ಟು ಮಾಹಿತಿ ನಮ್ಮ ಮೈಸೂರಿನಲ್ಲಿರೋ ಚುಂಚನಕಟ್ಟೆ ಬಗ್ಗೆ. ಸೊ ಇವಾಗ ಇದರ ಹತ್ತಿರದಲ್ಲೇ ಇಂದು ಸಕ್ಕರೆ ಅಂತೇಳಿ ಒಂದು ಗ್ರಾಮ ಇದೆಯಂತೆ, ಆ ಗ್ರಾಮದ ಹತ್ರ ಒಂದು ಒಳ್ಳೆ ಜಾಗ ಇದೆಯಂತೆ, ಅಂದರೆ ಒಂದು ಕಟ್ಟೆ ಕಟ್ಟಿದ್ರಂತೆ. ಸೊ ಅಲ್ಲಿಗೆ ನಾವು ಇವಾಗ ಹೋಗ್ತಾ ಇದ್ದೀವಿ, ಅದನ್ನು ಸಹಿತ ನೋಡೋಣ ಬನ್ನಿ. ಅಲ್ಲಿ ಬರಲ್ಲ ಒಂದು ರೌಂಡ್ ಆಗಲ್ಲ. ಚುಂಚನಕಟ್ಟೆ ಮುಗಿಸ್ಕೊಂಡು ನಾವು ಸಕ್ಕರೆಗೆ ಹೋಗೋ ಮಧ್ಯದಲ್ಲಿ ಆರಾಮಾಗಿ ಸಕ್ಕರೆ ಥರ ಇರೋ ಕಬ್ಬನ್ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಬಂದು ನಿಲ್ಸಿದ್ದೀವಿ. ಸೊ ಕಬ್ಬನ್ ಜ್ಯೂಸ್ ಕುಡ್ಕೊಂಡು ಅದಾದಮೇಲೆ ನಮ್ಮ ಪಯಣನ ಮುಂದುವರ್ಸೋಣ. ಹ್ಞೂ ಹೊಡ್ರಿ 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 ಬೇಗ. ಜ್ಯೂಸ್ ಕುಡಿತಾ ಕುಡಿತಾ ಇಲ್ಲಿ ಇನ್ನೊಂದು ಮಾಹಿತಿ ಗೊತ್ತಾಯಿತು ಏನು ಅಂತಂದರೆ, ಇಲ್ಲಿ ಒಳ್ಳೆ ದನಗಳ ಜಾತ್ರೆ ನಡೀತಿತ್ತಂತೆ. ನಾವು ಫೇಸ್ಬುಕ್ಕಲ್ಲಿ ಇತ್ತೀಚೆಗೆಲ್ಲ ಒಂದು ವೈರಲ್ ಆಗಿದ್ದ ವೀಡಿಯೋ ನೋಡಿದ್ರಿ, ಹಳ್ಳಿಕಾರ ದನಗಳು ಅಂತ ಅಲ್ವಾ, ಹಳ್ಳಿಕಾರ ಅದು ಇಲ್ಲೆಲ್ಲ ಆಗಿದ್ವಾ, ದನ ಜಾತ್ರೆ ಆಗಿತ್ತಲ್ಲ ಮೊನ್ನೆ ಆಯ್ತಲ್ಲ, ಆಗ ಮುಗೀತಾ? ಈಗಲೂ ಇರಬೇಕಲ್ವಾ ಜಾತ್ರೆ ಅದು? ಇಲ್ಲ ಮುಗೀತು. ಯಾಕೆ ಸ್ಟಾಪ್ ಮಾಡಿದ್ರಾ? ನೋಡಿ ಇಲ್ಲಿ ಒಳ್ಳೊಳ್ಳೆ ಜೋಡಿ ಎತ್ತುಗಳೆಲ್ಲ ಸಿಕ್ಕಾಪಟ್ಟೆ ಬರ್ತವತ್ತೆ, ಅಂದರೆ ನಮ್ಮ ಹಳ್ಳಿ ತಳಿಗಳು ಬರ್ತವೆ. ಆದರೆ ಕಾರಣಾಂತರಗಳಿಂದ ಈಗ ಲಾಕ್ಡೌನ್ ಬೇರೆ ಆಯಿತು ನೋಡಿ, ವೀಕೆಂಡ್ ಕರ್ಫ್ಯೂ, ಹಾಗಾಗಿ ಇಲ್ಲಿ ಅಂದರೆ ಸ್ಟಾಪ್ ಮಾಡಿದಾರಂತೆ. ಇರಿ ನಿಮಗೆ ತೋರಿಸ್ತೀನಿ, ಕಬ್ಬನ್ ಜ್ಯೂಸ್ ಕುಡಿತಾ
ನೋಡಿ ಇಲ್ಲೆಲ್ಲ ಬಂದಿದ್ವಂತೆ ಹಸುಗಳು. ಯಾವುದು ಅಲ್ಲೊಂದು ಶುಗರ್ ಫ್ಯಾಕ್ಟ್ರಿ ಕಾಣಿಸ್ತೈತೆ, ಅದು ನೀನೇ ಹೇಳುವ ರೀ ಅದೇನದು ಶುಗರ್ ಫ್ಯಾಕ್ಟ್ರಿ ಹಳೇದ ಅಣ್ಣ, ಅದೇನದು ಶುಗರ್ ಫ್ಯಾಕ್ಟ್ರಿ ಐತಲ್ಲ. ಎಷ್ಟು ವರ್ಷ ಆಯಿತು ಮುಂಚೆ? 18 ವರ್ಷ ಆಯ್ತಾ? ಅದ್ರ ಹೆಸರೇನಾದ್ರೂ ಗೊತ್ತಾ? ಶ್ರೀರಾಮ. ಶ್ರೀರಾಮ ಅಂತನಾ ನಿಂಗೆ? ಶ್ರೀರಾಮ ಅಂತ ನೋಡಿ, ಶ್ರೀರಾಮ ಅಂತ. ಬಟ್ ಇಲ್ಲಿ ಗೋಪುರಕ್ಕೆ ನಿಮಗೆ ಕಾಣಲ್ಲ, ತುಂಬಾ ಹಳೆಯದಾಗ್ಬಿಟ್ಟಿದೆ. ಇದಿಷ್ಟು ಮಾಹಿತಿ ಇಲ್ಲಿದು. ಈಗವಾಗ ನಾವು ಜ್ಯೂಸ್ ಕುಡ್ಕೊಂಡು ಸಕ್ಕರೆ ಗ್ರಾಮ ಹೋಗ್ತೀವಿ. ಅಲ್ಲಿ ಏನು ಅಂತಂದ್ರೆ ಡಿಫ್ರೆಂಟು, ಒಂದು ಕಟ್ಟೆ ಕಟ್ಟಿದಾರಂತೆ. ಈಗ ನಾವು ಏನು ಚುಂಚನಕಟ್ಟೆ ಅಂತ ನೋಡ್ತೀವೋ ಅದೇ ರೀತಿ ಅದು ಬಳ್ಳೂರ್ ಕಟ್ಟೆ ಅಂತ ಸಕ್ಕರೆ ಗ್ರಾಮದ ಹತ್ರ. ಆ ಎರಡು ಗ್ರಾಮಕ್ಕೆ ಆ ಕಟ್ಟೆ ಮೇಲೆ ನಡ್ಕೊಂಡು ಹೋಗ್ಬೋದಂತೆ. ಚೆನ್ನಾಗಿದೆಯಂತೆ ಹರೀಶ್ ಹೇಳ್ದ. ಓ ಈದಾ? ಓ ಈ ನೀರು ಬರೋದು ಅಂದರೆ ಈ ಥರ ಕೆನಾಲ್ ಡೈವರ್ಟ್ ಮಾಡೋಕ್ಕೋಸ್ಕರ ಅಲ್ಲಿ ಒಂದು ಕಟ್ಟೆ ಕಟ್ಟಿದಾರಂತೆ. ಬನ್ನಿ ಇವಾಗ ಅಲ್ಲಿ ಆ ಕಟ್ಟೆನ ನೋಡ್ಕೊಂಡು ಬರೋಣ. ನೋಡಿ ಹಂಗೆ ಚುಂಚನಕಟ್ಟೆ ಹತ್ರನೇ ಒಂದು ಬಳ್ಳೂರ್ ಕಟ್ಟೆ ಅಂಥೇಳಿ ಒಂದು ಜಾಗ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಈ ಕಟ್ಟೆ ಏನಕ್ಕೆ ಕಟ್ಟಿರೋದು ಅಂತಂದರೆ ಈ ಕಾಲುವೆಗಳಿಗೆ ನೀರು ಹೋಗಲಿಕ್ಕೆ ಅಂಥೇಳಿ ಈ ಕಟ್ಟೆನ ಕಟ್ಟಿರೋದು. ಕಾವೇರಿ ನೀರು ಏನು ಬರುತ್ತೋ ಎಕ್ಸಸ್ ನೀರು ಹೋಗುತ್ತೆ, ಉಳಿದಂಥ ನೀರನ್ನ ನಾವು ವ್ಯವಸಾಯಕ್ಕೆ ಬಳಸ್ಕೊಬೇಕು ಅಂಥೇಳಿ ಈ ಗೇಟ್ನ ಇಟ್ಟಿರೋದು ಮತ್ತು ಈ ಕಟ್ಟೆನ ಕಟ್ಟಿರೋದು. ಈ ಕಟ್ಟೆ ಕಟ್ಟಿರೋದ್ರಿಂದ ಮಿನಿಮಮ್ ಇಷ್ಟು ನೀರು ಅಂತೇಳಿ ನಿಂತೇ ನಿಂತ್ಕೊಳುತ್ತೆ. ಸೊ ಅದು ವ್ಯವಸಾಯಕ್ಕೆ ಅಂತ ಬಳಸ್ಕೊತಾರೆ. ಆ ಕಡೆಗೆ ಅರೆ ಯಾವರೋ ಅದು ಬಳ್ಳೂರ್ ಕಟ್ಟೆನಾ? ಇದು ಸಕ್ಕರೆ, ಇದು ಸಕ್ಕರೆ ಗ್ರಾಮ. ಇದು ಈ ಕಡೆ ಏನಿದೆಯೋ ಇದು ಸಕ್ಕರೆ ಗ್ರಾಮ, ಅದು ಬಳ್ಳೂರ್ ಕಟ್ಟೆ ಅಂತ. ಅಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ ಈ ಕಟ್ಟೆ ಮೇಲೆ ಉಪಯೋಗಿಸ್ತಾರೆ. ನೋಡಿ ಇಲ್ಲಿ ನೋಡಿ, ಇಲ್ಲಿಂದ ಹೋಗೋದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನೀರು ತುಂಬ ಕಮ್ಮಿ ಇದೆ. ಅದೇ ಅದೇ ಜಾರದ್ದ ಈಗ ನೋಡಿ, ಹಿಂಗೆ ಈ ಕಟ್ಟೆ ಮುಖಾಂತರ ನಡ್ಕೊಂಡು ಹಂಗೆ ಹೋಗ್ತಾರೆ ನೋಡಿ. ಆರಾಮಾಗಿ ಇಲ್ಲಿ ಬಟ್ಟೆ ಗಿಟ್ಟೆ ಹೊಕ್ಕೊಂಡು ಇದೇ ಕಟ್ಟೆ ಮೇಲೆ ಇದೆ ಆರಾಮಾಗಿ ಶಿಸ್ತಾಗಿ ಹೋಗಿ ಕೂಡ ನೆಟ್ಕೊಂಡು ಹೋಗ್ತಾರೆ. ಸೇಮ್ ಅಲ್ಲೂ ಅದೇ ಇದೇ ರೀತಿ ಆಯ್ತಲ್ವಾ? ಹತ್ತತ್ತರ ಕಟ್ಟೆ. ಇದು ಸಕ್ಕರೆ ಗ್ರಾಮನ ಇದು. ಸೊ ನೋಡಿ ಇದು ಸಕ್ಕರೆ ಗ್ರಾಮ, ಅದೇ ಹಿಂದೆ ಬಳ್ಳೂರು. ಓಕೆ ಓಕೆ ಓಕೆ. ಇದೇನೋ ನಾವು ಚುಂಚನಕಟ್ಟೆ ಹೋಗಿದ್ವಲ್ಲ, ಅಲ್ಲಿಂದ ಎಷ್ಟು ಕಿಲೋಮೀಟರ್ ಇಲ್ಲಿಗೆ? ಚುಂಚನಕಟ್ಟೆ 4 ಕಿಲೋಮೀಟರ್ ಅಷ್ಟೇ. ಅಲ್ಲಿಂದ 4 ಕಿಲೋಮೀಟರ್ ಈ ಜಾಗ ಚುಂಚನಕಟ್ಟೆಯಿಂದ ಎಕ್ಸಾಕ್ಟಾಗಿ 4 ಕಿಲೋಮೀಟ್ರ್. ಸಕ್ಕರೆ ಮತ್ತು ಬಳ್ಳೂರು ಎರಡು ಗ್ರಾಮದ ನಡುವೆ ಕಟ್ಟಿರ್ತಕ್ಕಂಥ ಕಟ್ಟೆ ಇದು. ಅವು ನೋಡಿ ಈ ಕಟ್ಟೆ ಫುಲ್ಲು ಎಲ್ಲ ಕಲ್ಲಲ್ಲೇ ಕಟ್ಟಿರೋಂಥ ಕಟ್ಟೆ. ಇಲ್ಲಿ ಹತ್ಕೊಂಡು ಈ ಥರ ಹೋಗಬೇಕು. ಸೊ ಅದೇ ರೀತಿ ಎರಡೂ ಗ್ರಾಮಗಳಲ್ಲೂ ಸಹಿತ ಈ ಥರದ ಕಟ್ಟೆನ ಕಟ್ಟಿದ್ದಾರೆ. ಇಲ್ಲಿಂದ ಇಳಿದೋಗೋದು ಮತ್ತು ಅಲ್ಲೂ ಅದೇ ರೀತಿ ಹತ್ಕೊಂಡು ಹೋಗೋದು. ಎಷ್ಟು ಚೆನ್ನಾಗಿದೆ ನೋಡಿ. ಇದಿಷ್ಟು ಮಾಹಿತಿ ನಮ್ಮ ಚುಂಚನಕಟ್ಟೆ ಮತ್ತು ಸಕ್ಕರೆ ಗ್ರಾಮದಲ್ಲಿರ್ತಕ್ಕಂಥ ಬಳ್ಳೂರ್ ಕಟ್ಟೆ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನು. ನೋಡಿ ಕಾವೇರಿ ಮಾತೆ ತಲಕಾವೇರಿಯಿಂದ ಹುಟ್ಟಿ ಇಲ್ಲೆಲ್ಲ ಹರಿದು ನಮ್ಮ ಜೀವನನ ಪಾವನ ಮಾಡ್ತಾ ಇದ್ದಾಳೆ. ಸೊ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ತಾಯಿ ಇದ್ದರೆ ಮಾತ್ರ ನಮ್ಮ ಬದುಕು ಸಾಧ್ಯ ಅನ್ನೋದನ್ನ ತಿಳ್ಕೊಂಡು ಆದಷ್ಟು ಈ ಪ್ರಕೃತಮ್ಮನಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋಂಗೆ ಈ ಒಂದು ಕಾವೇರಮ್ಮನ ಸಂರಕ್ಷಣೆಯ ಹೊಣೆಯನ್ನು ಕೂಡ ನಾವೇ ತೊಗೋಬೇಕು. ಕಾವೇರಿ ಹರಿದ್ವರಂಥ ದಾರಿನಲ್ಲಿ ಎಷ್ಟೋ ಧಾರ್ಮಿಕ ಸ್ಥಳಗಳು, ಎಷ್ಟೋ ಪುಣ್ಯ ಸ್ಥಳಗಳ ಜೊತೆಗೆ ನಾವು ವ್ಯವಸಾಯ ಮಾಡಲಿಕ್ಕೂ ಕೂಡ ನೀರು ಕೊಡೋಂಥ ಒಬ್ಬ ಮಹಾ ತಾಯಿ ಇವಳು. ಸೊ ಹಾಗಾಗಿ ಇಂಥ ತಾಣಗಳಿಗೆ ಬಂದಾಗ ಈ ರೀತಿ ಪ್ಲಾಸ್ಟಿಕ್ಗಳನ್ನ ಎಸೆಯೋದು ಇಂಥ ಕೆಲಸಗಳನ್ನ ಯಾರು ದಯವಿಟ್ಟು ಮಾಡಬೇಡಿ. ನಮ್ಮ ಪರಿಸರವನ್ನು, ನಮ್ಮ ತಾಯಿಯನ್ನು ನಾವೇ ಸಂರಕ್ಷಣೆ ಮಾಡ್ತಾ ಹೋದರೆ ಮಾತ್ರ ನಮ್ಮ ಉಳಿವು ಸಾಧ್ಯ ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್, ಜೈ ಹಿಂದ್ ಜೈ ಕರ್ನಾಟಕ. ಬಾರಿಸ್ತವನೇ ನಿನ್ಗೇನಪ್ಪ ಐತೆ ಸ್ಕಿಲ್ಸು ಅಂತ ಕೇಳ್ಬೋದು. ಮಾತೇ ನನ್ನ ಬಂಡವಾಳ, ನಾನು ಎಲ್ಲಾದರೂ ಆರಾಮಾಗಿರ್ತೀನಿ.